ಕುಂಭರಾಶಿಯ ಬಗ್ಗೆ ಒಂದು ಕುತೂಹಲ ಇದೆ ಹಲವು ರಾಶಿಗಳ ಬಗ್ಗೆ ತಿಳಿಸ್ಕೊಡುತ್ತಾ ಅಲ್ಲಿರುವಂತಹ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ರಿ ಕುಂಭರಾಶಿಯವರು ಯಾವುದಕ್ಕೆ ವಿಶೇಷವಾಗಿ ಸೂಚಲ್ಪಡುತ್ತಾರೆ ಇವರ ಸಾಧಕ ಬಾಧಕಗಳು ಅಥವಾ ಪ್ಲಸ್ ಮೈನಸ್ ಅನ್ನು ಹೇಳೋದಾದ್ರೆ ಕುಂಭರಾಶಿ ಈ ಇವರ ತೊಂದರೆ ಈ ವಾತ ಅಂತ ಹೇಳ್ತಾರಲ್ಲ ವಾತದ ಪ್ರಕೃತಿ ಸ್ವಲ್ಪ ಇವರಿಗೆ ಕಷ್ಟವಾಗುವಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಡುತ್ತೆ ಕುಂಭ ಅಂದರೆ ಏನು ಒಂದು ಯಾವುದನ್ನು ಹಿಡಿದಿಡಬಹುದೋ ಈಗ ಭೂಮಿ ಅದೂ ಒಂದು ಕುಂಭ ಈ ವಿಶ್ವ ಅದೂ ಒಂದು ಕುಂಭ ಯಾವುದರಲ್ಲಿ ತುಂಬಬಹುದೋ ಅದು ಕುಂಭ ಅಂದರೆ ಅದರಲ್ಲಿ ಅದರಲ್ಲಿ ಅದು ಖಾಲಿಯಾಗಿದೆಯೋ ಅಥವಾ ತುಂಬಿಕೊಂಡಿದೆಯೋ ಅದನ್ನು ಕುಂಭರಾಶಿಯವರು ಪ್ರತಿಭಾನ್ವಿತರಾದಲ್ಲಿ ಅದನ್ನು ತುಂಬಿಸ್ತಾರೆ ತುಂಬಿಸ್ಲಿಕ್ಕೆ ಸಾಧ್ಯವಾಗದೆ ಹೋದರೆ ಬರೀ ಬಿಂದಿಗೆ ಅದು ಸೊ ನಾವು ಕೆಲವು ಸಲ ಹೇಳ್ತೇವೆ ಏನು ನಮ್ಮ ಬಿಂದಿಗೆ ಎಷ್ಟಿದೆಯೋ ಅಷ್ಟು ನೀರು ಬರುತ್ತೆ ಇದು ಹೌದು ಬಿಂದಿಗೆ ಎಷ್ಟು ದೊಡ್ಡದಿದೆಯೋ ಅಷ್ಟೇ ನೀರು ಬರುವಂಥದ್ದು ಆದರೆ ಅದನ್ನು ಮೀರಿದ ಒಂದು ಆ ವಿಶ್ವದ ಒಂದು ವಿರಾಟ ಶಕ್ತಿಯನ್ನು ಅದೇ ಕುಂಭದಲ್ಲಿ ತುಂಬಿಡಬಹುದಾದಂತಹ ಒಂದು ಧಾರಾಳಿ ಆ ಧಾರಾಳಿತನ ಅನ್ನೋದಕ್ಕಿಂತ ಸಾಮರ್ಥ್ಯವನ್ನು ಇವರು ತೋರಿಸಬಹುದಾದಂಥದ್ದಕ್ಕೆ ಅನೇಕ ಅವಕಾಶಗಳು ಇವರಿಗೆ ಸಾಧ್ಯತೆ ಇದೆ ಆರೋಗ್ಯದ ವಿಚಾರದಲ್ಲಿ ರಕ್ತದ ಒತ್ತಡದ ಬಗೆಗೆ ಇವರು ತನ್ನ ತಮ್ಮ ಒಂದು ಲಕ್ಷ್ಯವನ್ನು ವಹಿಸಿಕೊಳ್ಳುವಂಥ ಸಂದರ್ಭ ಇದ್ದಿದ್ದರೂ ಕೂಡ ಎಟ್ ದ ಸೇಮ್ ಟೈಮ್ ಒಂದು ರೀತಿಯ ನಿಧಾನ ಪ್ರವೃತ್ತಿಗೆ ಇವರು ತಮ್ಮನ್ನು ತಾವು ಒಗ್ಗಿಸ್ಕೊಳ್ಳುವಂಥ ಆಲಸ್ಯದ ಪ್ರವೃತ್ತಿಯನ್ನು ಇವರು ತೋರಿಸುವಂಥ ಅಪಾಯ ಇದ್ದರೂ ಕೂಡ ಇವನ್ನು ಮೀರಿ ಹೊರಗೆ ಬರಬೇಕಾದಂಥದ್ದನ್ನು ಹೇಗೆ ತೋರಿಸ್ಬೋದು ಅಂದರೆ ಇವರ ಸಂದರ್ಭದಲ್ಲಿ ಗುರು ಜ್ಞಾನಕ್ಕೆ ಬೇಕಾದಂತಹ ಸುವಸ್ತುಗಳನ್ನು ಒದಗಿಸಲಿಕ್ಕೆ ಸಾಧ್ಯವಾಗಿ ಬಹಳ ದೊಡ್ಡತನದಲ್ಲಿ ಇವರ ಬಳಿ ಬರುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಏಕೆಂದರೆ ಶನೈಶ್ಚರ ಈ ಮನೆಯ ಯಜಮಾನ ಮಕರ ರಾಶಿಯವರಿಗೆ ಇವನ ಆರ್ಥಿಕ ಸ್ಥಳದ ಯಜಮಾನ ಆದರೆ ಈ ಕುಂಭರಾಶಿಯವರಿಗೆ ಏನು ಅಂದರೆ ಈ ರಾಶಿಗೆ ಬೇಕಾದಂತಹ ಎನರ್ಜಿ ವೈಟಾಲಿಟಿ ವರ್ವ ಫ್ರೆಶ್ನೆಸ್ ಉತ್ಸಾಹ ಅಥವಾ ವರ್ಚಸ್ಸು ನಾವೇನೋ ಆ ಒಂದು ತ ಇದನ್ನು ನಮ್ಮ ಪರ್ಸ್ನಾಲಿಟಿಯನ್ನು ಹೇಳ್ತೀವಿ ಒಬ್ಬೊಬ್ಬರ ಪ್ರೆಸೆನ್ಸ್ ಹೇಗಿರುತ್ತೆ ಅವರು ಬಂದರೆ ನಾವು ಎದ್ನೆಂದು ಬಿಡ್ತೀವಿ ಅಂದರೆ ಆ ರೀತಿಯ ತೂಕವನ್ನು ತೂಕ ಅಂದರೆ ಅದು ಬಲಪ್ರಯೋಗದಿಂದ ಮಾಡುವಂಥ ತೂಕ ಅಲ್ಲ ಅವರ ಆ ಒಂದು ವ್ಯಕ್ತಿತ್ವದ ಕಾರಣಕ್ಕಾಗಿ ಆಗುವಂಥ ಒಂದು ಇದು ಅಂಥದ್ದನ್ನು ಒದಗಿಸುವಂಥವನು ಶನೈಶ್ಚರ ಇಂತಹ ಶನೈಶ್ಚರ ಸಣ್ಣ ರೀತಿಯ ತೊಂದರೆ ಬಂತು ಅಂತಾದರೆ ಪೂರ್ತಿಯಾಗಿ ಆಲಸ್ಯವನ್ನು ತುಂಬ ಹಾಗಾಗಿ ಆಲಸ್ಯ ತಲೆದೋರದಂತೆಯೇ ತಮ್ಮ ಸಂವಿಧಾನವನ್ನು ತಮ್ಮ ಕೆಮಿಸ್ಟ್ರಿಯನ್ನು ತಮ್ಮ ಇನ್ನರ್ ಬಯಾಲಜಿಯನ್ನು ಇವರು ರೂಪಿಸಿಕೊಂಡ್ರೆ ಅಂದರೆ ಇವರು ಮುಖ್ಯವಾಗಿ ಏನಾಗಬೇಕಾಗತ್ತೆ ಹಲವನ್ನು ಒಂದೇ ಸಲಕ್ಕೆ ಟ್ರೈ ಮಾಡ್ತೇನೆ ಹೇಳುವಂಥದ್ದನ್ನು ಯೋಚಿಸುವಂಥ ಶಕ್ತಿಯನ್ನು ಹೊಂದಿರಬೇಕಾಗತ್ತೆ ಹಾಗಾದರೆ ಯೋಚಿಸುವಂಥ ಶಕ್ತಿ ಅಂದರೆ ರೆಸ್ಟೋರೆಂಟ್ ಇಡುವಲ್ಲೇ ಸಿನಿಮಾ ಟಾಕೀಸನ್ನು ಕಟ್ತೇನೆ ಸಿನಿಮಾ ಟಾಕೀಸ್ ಇರುವಲ್ಲೇ ಇನ್ನೇನೋ ಒಂದು ಸ್ಕೂಲನ್ನು ಕಟ್ಟಿಸ್ತೇನೆ ಅನ್ನುವಂಥ ಈ ರೀತಿಯ ಗೊಂದಲಗಳಲ್ಲ ಆದರೆ ಒಂದು ಸ್ ಹೋಟೆಲನ್ನು ಮಾಡ್ತೇನೆ ಅಂತಾದರೆ ಈ ಹೋಟೆಲಿನ ಸಂಪೂರ್ಣವಾದಂತಹ ಯಶಸ್ಸು ಬಂದಾಗ ಇದೇ ರೀತಿಯ ಹೋಟೆಲಿನ ಬ್ರ್ಯಾಂಚನ್ನು ಬೆಂಗಳೂರಿನಲ್ಲಿ ಮಾಡಿದೆ ಅಂತ ಆದರೆ ಹೈದರಾಬಾದ್ದಲ್ಲೂ ನಾನು ಹೇಗೆ ಮಾಡಬಲ್ಲೆ ದೆಹಲಿಯಲ್ಲೂ ಹೇಗೆ ಮಾಡಬಲ್ಲೆ ಸೂರತ್ನಲ್ಲಿ ಹೇಗೆ ಮಾಡಬಲ್ಲೆ ಅಯೋಧ್ಯಾದಲ್ಲಿ ಹೇಗೆ ಮಾಡಬಲ್ಲೆ ಇದನ್ನು ಯೋಚಿಸಬಹುದಾದಂಥ ಒಂದು ತಮ್ಮ ಆ ಒಂದು ಏನನ್ನು ಪ್ಲ್ಯಾನ್ ಆ ಪ್ರೊಜೆಕ್ಟ್ ರಿಪೋರ್ಟ್ ಇವರು ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆಯನ್ನು ರೂಢಿಸಿಕೊಂಡರೆ ಅನೇಕ ರೀತಿಯ ವಿಚಾರದಲ್ಲಿ ಜಗತ್ತಿನಾದ್ಯಂತ ತಮ್ಮದೇ ಆದಂಥ ಇವತ್ತು ಜಗತ್ತು ಗ್ಲೋಬಲ್ ವಿಲೇಜ್ ಇದು ಮೊದಲು ಜಗತ್ತು ಅಂದರೆ ಪ್ಯಾರಿಸ್ ಅಂದರೆ ಏನೋ ಒಂದು ಬೇರೆ ಇತ್ತೇನೋ ಅಮೇರಿಕಾ ಅಂದರೆ ಬೇರೆ ಇತ್ತೇನೋ ಇವತ್ತು ಆಗಲ್ಲ ಇಲ್ಲೇ ನೆರಮನೆ ಆ ರೀತಿಯಲ್ಲಿರುವಂಥ ಸಂದರ್ಭದಲ್ಲಿ ನಾನು ಅಮೇರಿಕಾದಲ್ಲೂ ಒಂದು ನನ್ನ ಸಾಮ್ರಾಜ್ಯ ಸ್ಥಾಪಿಸ್ತೇನೆ ಪ್ಯಾರಿಸ್ನಲ್ಲೂ ಸ್ಥಾಪಿಸ್ತೇನೆ ಇದು ಬರೀ ಕನಸಲ್ಲ ಈ ಕುಂಭದವರಿಗೆ ಹಾಗಾಗಿ ಕುಂಭ ತುಂಬಿಕೊಂಡಿರುವಂಥ ಒಂದು ಸಂದರ್ಭವನ್ನು ಇವರು ಏನು ಮಾಡ್ಬೋದು ನಿರ್ಮಿಸ್ಬೋದು ಕುಂಭ ತುಂಬಿಕೊಂಡಿದೆ ಅಂತ ಹೇಳಿದಾಗ ಏನಾಗುತ್ತೆ ಅದು ಕಲಶವಾಗುತ್ತೆ ಇವತ್ತು ನಮ್ಮ ಸನಾತನಗಳ ಸಂದರ್ಭ ಏನು ಒಂದು ಕುಂಭದಲ್ಲಿ ನೀರು ಮತ್ತು ಅದಕ್ಕೆ ಒಂದು ತೆಂಗಿನಕಾಯಿ ಅದಕ್ಕೆ ಒಂದು ಇಟ್ಟು ಒಂದು ಈ ಮಾವಿನ ತಳೆಯರನ್ನು ಇಟ್ಟಿರುವಂಥಾದರೆ ಅದು ಕಲಶ ಆಗುತ್ತೆ ಕಲಶ ಅಂದಾಗ ಅದಕ್ಕೊಂದು ದೈವತ್ವ ಬಂತು ಬರೀ ಬಿಂದಿಗೆ ಆದಾಗ ದೈವತ್ವ ಇಲ್ಲ ಅದು ಕೇವಲ ಪೊಳ್ಳು ಆದರೆ ಪೊಳ್ಳಿನಲ್ಲಿ ಶಕ್ತಿಯನ್ನು ತುಂಬಿಸಬಹುದಾದಂತಹ ಒಂದು ಈ ಒಂದು ಅಪರೂಪದ ಗುಣ ಏನಿದೆ ತಮ್ಮ ಆಲಸ್ಯವನ್ನು ಕೊಡವಿಕೊಂಡು ಇವರು ಮುಂದೆ ಹೊರಟಿರುವಂಥಾದರೆ ಹಾಗಾದರೆ ಇದು ಹೊರಡುವಿಕೆಯಲ್ಲಿ ಇವರಿಗೆ ಅನಿವಾರ್ಯವಾದದ್ದೇನು ಜ್ಞಾನ ಆ ಜ್ಞಾನವನ್ನು ಸ್ವೀಕರಿಸಲಿಕ್ಕೆ ಬೇಕಾದಂಥ ಗುರುವಿನ ಶಕ್ತಿ ಅಥವಾ ಗಾಡ್ ಫಾದರ್ ಯಾವುದೇ ಒಂದು ಸಂದರ್ಭದಲ್ಲೂ ಫಾದರ್ ಆ್ಯಂಡ್ ಮದರ್ ಈಸ್ ಡಿಫ್ರೆಂಟ್ ಆದರೆ ಗಾಡ್ ಫಾದರ್ ಅನ್ನುವಂಥದ್ದು ಒಬ್ಬ ಅಥವಾ ಒಬ್ಬಳು ಅಥವಾ ಅಂದರೆ ಗಾಡ್ ಫಾದರ್ ಅಂದರೆ ಗಾಡ್ ವುಮನ್ ಅಂತ ಇಟ್ಕೊಳ್ಳೋಣ ಅಥವಾ ಗಾಡ್ ಮದರ್ ಅಂತ ಇಟ್ಕೊಳ್ಳೋಣ ಅದನ್ನು ಗಾಡ್ ಫಾದರ್ ಅಂತ ಜಗತ್ತು ಕರೆಯುತ್ತೆ ಅಂತಹ ಶಕ್ತಿಯ ನೆರಳು ಸಿಕ್ತು ಅಂತಾದರೆ ಈಗ ಶರದ್ ಪವಾರ್ ಶರದ್ ಪವಾರ್ ಬಗ್ಗೆ ನಮ್ಮ ಟೀಕೆಗಳೇನು ಇದ್ದಿರಬಹುದು ಬಟ್ ಎ ಅದ್ಭುತವಾದಂಥ ಅಡ್ಮಿನಿಸ್ಟ್ರೇಟರ್ ಹಾಗಾದರೆ ಶರದ್ ಪವಾರ್ ತನ್ನ ಒಂದು ಆ ದ ಆ ಸಾರ್ವಜನಿಕ ಜೀವನದ ಒಂದು ಪ್ರಾರಂಭವನ್ನು ಅದ್ಭುತವಾಗಿ ಸ್ಟಾರ್ಟ್ ಮಾಡಿದ್ರು ಅಂದರೆ ತಾರಕೇಶ್ವರಿ ಸಿನ್ಹಾ ಅಂತ ಒಬ್ಬ ಈಗ ನಿಮ್ಮ ಜನರೇಷನ್ನ ಇವರು ಅವರ ಹೆಸರನ್ನು ಕೇಳಿರೋದು ಕಷ್ಟ ತಾರಕೇಶ್ವರಿ ಸಿನ್ಹಾ ಅಂತಹ ಒಂದು ಗಾಡ್ ಮದರ್ ಅವರಿಗೆ ನೆರವಿಗೆ ಸಿಕ್ಕಿದಾಗ ಶರದ್ ಪವಾರ್ ಅದ್ಭುತವಾದ ಶಕ್ತಿಯಾಗಿ ನಿಲ್ತಾರೆ ಬೇರೆ ಬೇರೆ ಕಾರಣಗಳಿಂದ ಅವರು ಪ್ರೈಮ್ ಮಿನಿಸ್ಟ್ರ್ ಆಗಿರದೇ ಹೋಗಿರಬಹುದು ಆದರೆ ಅವರದ್ದೇ ಆದಂತಹ ಒಂದು ಧೀಮಂತವಾದಂಥ ಒಂದು ಶಕ್ತಿಯನ್ನು ಅವರು ಏನು ರೂಪಿಸ್ಕೊಂಡಿದ್ದಾರೆ ಈ ಗಾಡ್ ಫಾದರ್ ಕಾರಣಕ್ಕಾಗಿಯೋ ಗಾಡ್ ಮದರ್ ಕಾರಣಕ್ಕಾಗಿಯೋ ರಾಮಕೃಷ್ಣ ಹೆಗಡೆ ಬೇರೆ ಬೇರೆ ಕಾರಣ ಅದನ್ನು ವಿವರಿಸ್ತಾ ಹೋದರೆ ಅದು ಒಂದು ದೊಡ್ಡ ವ್ಯಾಪ್ತಿಗೆ ಬರುವಂಥದ್ದು ಸೊ ಈ ನಮ್ಮ ಸಿದ್ದರಾಮಯ್ಯ ಕೂಡ ಹೇಳ್ತಾರೆ ತನ್ನನ್ನೇ ಇಂಥವರು ಮುಂದೆ ತಂದಿದ್ದಾರೆ ಸೊ ಮುಂದೆ ತರುವಾಗ ನಾನು ಇಂಥವ್ರು ಇರದೇ ಹೋಗಿದ್ದರೆ ನಾನು ಬಹುಶಃ ಒಂದು ನನ್ನ ಸಹಿ ಕೂಡ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ ಇಂತಹ ಒಂದು ವಿಚಾರ ಗುರು ಇವರಿಗೆ ನಿರ್ಮಿಸ್ಕೊಡ್ತಾನೆ ಅಂತಹ ಒಂದು ವಿನಯವನ್ನು ಗುರುವಿನ ಹತ್ರ ಪ್ರದರ್ಶಿಸಿದಾಗ ದೈತ್ಯ ಶಕ್ತಿಯಾಗಿ ಬೆಳೆಯುವುದಕ್ಕೆ ಅವಕಾಶವಾಗುತ್ತೆ ಹಾಗಾಗಿ ಅದು ಕೂಡ ಬೇಕು ಗುರುಗಳೇ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ